ಇವಾಗ 10,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ ಈ ಅಪ್ಲಿಕೇಶನಲ್ಲಿ. ಈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 3,000 ರಿಂದ 5 ಲಕ್ಷದವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾವ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಆಗ್ದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಅನ್ನೋದು ಸಿಗುತ್ತೆ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಮಗೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಕಂಟಿನ್ಯೂ ವಿತ್ ಜಿಮೇಲ್ ಅಥವಾ ಕಂಟಿನ್ಯೂ ವಿತ್ ಫೇಸ್ಬುಕ್, ಕಂಟಿನ್ಯೂ ವಿತ್ ಮೊಬೈಲ್ ನಂಬರ್ ಅಂತ ಕೊಡಬೇಕಾಗುತ್ತೆ. ನೀವು ಮೊಬೈಲ್ ನಂಬರ್ ಕೊಟ್ಟರು ಓಕೆ, ನಾನು ಮೊಬೈಲ್ ನಂಬರ್ನ ಕೊಡ್ತಿದ್ದೀನಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನೋದು ಎಂಟರ್ ಮಾಡ್ಕೋಬೇಕಾಗುತ್ತೆ. ನನ್ನ ಮೊಬೈಲ್ ನಂಬರ್ ಅನ್ನೋದು ಟೈಪ್ ಮಾಡ್ತಿದ್ದೀನಿ, ನೋಡ್ಕೋಬೋದು. ಫ್ರೆಂಡ್ಸ್, ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಕಾಣಿಸ್ತಿರುತ್ತೆ, ನೋಡ್ಕೋಬೋದು. ನನಗೆ ಇವಾಗ 10,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ ಈ ಅಪ್ಲಿಕೇಶನಲ್ಲಿ. ಸೊ ನಾನು ಆಲ್ರೆಡಿ ಅಪ್ರೂವ್ಡ್ ಆಗಿದ್ದೆ. ಸೊ 10,000 ರೂಪಾಯಿ ಇಲ್ಲಿ ನೋಡ್ಕೋಬೋದು. ಕ್ಲೈಮ್ ಆಫರ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲೈಮ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲೈಮ್ ಆಫರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ಗೆ ಅನ್ನೋದು ಅದು ಬಂದು ಸೇರುತ್ತೆ. ಇಲ್ಲಿ ನೋಡ್ಕೋಬೋದು, ಜಸ್ಟು ಕ್ಲೈಮ್ ಆಗುತ್ತೆ. ಸೊ ತೋರಿಸ್ಕೊಡುತ್ತೆ ಇಲ್ಲಿ ಅಪ್ರೂವ್ಡಾ ಇಲ್ವಾ ಅಂತ ಹೇಳಿಬಿಟ್ಟು. ಕ್ರೆಡಿಟ್ ಲೈನ್ ನೋಡ್ಕೋಬೋದು, ಎಷ್ಟೆಷ್ಟು ಕೊಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ಕೋಬೋದು. ಕಂಟಿನ್ಯೂ ಟು ಪರ್ಮಿಷನ್ ಅಂತ ಕೊಡಬೇಕಾಗುತ್ತೆ. ಪರ್ಮಿಷನ್ಸ್ ಹಲೋ 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 ಅಂತ ಕೊಡಬೇಕಾಗುತ್ತೆ. ಸೊ ಜಸ್ಟ್ ಹಲೋ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರು ಅದೆಲ್ಲ ಟೈಪ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಟೈಪ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಅಷ್ಟು ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಚೂಸ್ ಅಮೌಂಟ್ ಅಂತ ಕಾಣಿಸುತ್ತೆ, ಎಷ್ಟು ತಿಂಗಳು ಬೇಕು ಮತ್ತು ಎಷ್ಟು ಬೇಕು ಅಂತ ತೋರಿಸುತ್ತೆ. ನೀವು ಎಷ್ಟು ಬೇಕೋ ಅಷ್ಟನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಟೆನ್ಯೂರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಈ ಥರ ಯೂಸರ್ ಇಂಟರ್ಫೇಸ್ ಎಲ್ಲ ನಿಮಗೆ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ ನೋಡೋದಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಬಂದರೆ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಕೋಬೋದು ಅಮೌಂಟು ಎಷ್ಟರಿಂದ ಎಷ್ಟು ತೊಗೋಬೋದು ಅಂತಂದರೆ 3,000 ರಿಂದ 5 ಲಕ್ಷದವರೆಗೂ ತೊಗೋಬೋದು. ಫಾರ್ ಎಕ್ಸಾಂಪಲ್, ಇದರಲ್ಲಿ ನೀವೇನಾದರೂ ಸಾಲ ತೊಗೊಂತಿದ್ದೀರಾ ಅನ್ನೋದಾದರೆ, ಅಕಸ್ಮಾತ್ ನೀವೇನಾದರೂ ಇವಾಗ ನಮಗೆ ಎಮರ್ಜೆನ್ಸಿಯಾಗಿ ಸಾಲ ಬೇಕು ಅಂತ ಇರ್ತೀರ ಅಂದ್ಕೊಳ್ಳಿ, ಅಂಥ ಟೈಮಲ್ಲಿ ನಿಮಗೆ ವಿತಿನ್ 5 ಮಿನಿಟ್ಸಲ್ಲಿ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಅನ್ನೋದು ಸಿಗುತ್ತೆ. ಇದಕ್ಕೆ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಕಡ್ಡಾಯವಾಗಿ ಇರಬೇಕಾಗುತ್ತೆ. ಸೊ ನೋಡ್ಕೋಬೋದು ಈ ಥರ ಇರುತ್ತೆ ಇಂಟರ್ಫೇಸ್ ಎಲ್ಲ ಇದರದ್ದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ತಿಳಿಸ್ಕೊಡ್ತೀನಿ ಯಾವ ಥರ ಅಂತ. 1 ಲಕ್ಷ ನೀವೇನಾದರೂ ಸಾಲ ಮಾಡ್ತಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ 2,000 ಪ್ರೊಸೆಸಿಂಗ್ ಫೀಸ್ ಪೇ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಬರೋ ದುಡ್ಡಲ್ಲೇ ಕಟ್ಟಾಗ್ಬಿಡುತ್ತೆ. ಇಲ್ಲಿ ನೋಡ್ಕೋಬೋದು ನಿಮಗೆ ಇಲ್ಲೆಲ್ಲ ಕಾಣಿಸ್ತಿದೆ GST ಅಂತ ಹೇಳಿಬಿಟ್ಟು, ಇದೆಲ್ಲ ಪೇ ಮಾಡ್ಕೋಬೇಕಾಗುತ್ತೆ. ಇದು ಪೇ ಮಾಡಿದ್ರೆ ಮಾತ್ರನೇ ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡ್ಕೋಬೋದು ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 7,181 ರೂಪಾಯಿ ಅನ್ನೋದು ನೀವು ಪೇ ಮಾಡ್ಕೋಬೇಕಾಗುತ್ತೆ. ಸೊ EMI ಪ್ರತಿ ತಿಂಗಳು ನೀವು 12 ತಿಂಗಳು ಹಾಕೊಂಡಿದ್ದೀರಾ ಅನ್ನೋದಾದರೆ ಇಲ್ಲಿ 8,932 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಅಮೌಂಟು ನೀವು ರೀಪೇಮೆಂಟ್ ಮಾಡಬೇಕಾಗಿರೋದು 1 ಲಕ್ಷಕ್ಕೆ ನೀವು 1,10,000 ರೂಪಾಯಿ ಅನ್ನೋದು ರೀಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸು ನಿಮಗೆ ಈ ಥರ ಇಂಟರ್ಫೇಸ್ ಇರುತ್ತೆ ಅಂತ ತೋರಿಸಿದೆ. ಅಪ್ಲಿಕೇಶನ್ ಯಾವುದು ಅಂತಂದರೆ, ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ, ಮನಿ ಟ್ಯಾಪ್ ಅಂತ. ನಾನು ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಆದರೂ ಡೌನ್ಲೋಡ್ ಮಾಡ್ಕೋಬೋದು. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. RBI ಮತ್ತು NBFC ಅಪ್ರೂವ್ಡ್ ಆಗಿದೆ ಈ ಅಪ್ಲಿಕೇಶನು. ಯಾವುದೇ ಥರದ ತೊಂದರೆ ಇರೋದಿಲ್ಲ ಈ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.